ಗೆಜೆಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ. ರಾಣೆಬೆನ್ನೂರು ಬಿಜೆಪಿ ಇನ್ನೂ ಕೂಡ ಕೊತ ಕೊತ. ಬಸವರಾಜ್ ಕೆಲಗಾರಗೆ ಟಿಕೆಟ್ ನೀಡೋದಕ್ಕೆ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಸಿಎಂಗೆ ಬಸವರಾಜ್ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಣೆಬೆನ್ನೂರು ಬಿಜೆಪಿಯ ಬಂಡಾಯ ಇನ್ನೂ ಕೂಡ ಶಮನವಾಗಿಲ್ಲ. ಇನ್ನೂ ಕೂಡ ಅಲ್ಲಿ ಕೊತ ಕೊತ ಅಂತ ಕುದಿತಾ ಇದೆ ಬಂಡಾಯ. ಬಸವರಾಜ್ ಕೆಲಗಾರಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅಲ್ಲಿ ಆಗ್ರಹವನ್ನ ಮಾಡಲಾಗ್ತಾ ಇದೆ. ಸಿಎಂಗೆ ಬಸವರಾಜ್ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದು, ಸಿಎಂ ಭೇಟಿ ಮಾಡಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಅರುಣ್ ಕುಮಾರ್ಗೆ ಟಿಕೆಟ್ ಬೇಡ ಅನ್ನುವಂತಹ ಒತ್ತಾಯ ಈಗ ಬಸವರಾಜ್ ಕೆಲಗಾರ್ ಅವರ ಬೆಂಬಲಿಗರಿಂದ ಕೇಳಿ ಬರ್ತಾ ಇದೆ. ಅರುಣ್ ಪರ ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ ಅಂತ ಹೇಳಿ ಕಾರ್ಯಕರ್ತರು ಈಗ ಸಿಎಂಗೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಒಂದ್ ಕಡೆ ಈಗಾಗಲೇ ಬಸವರಾಜ್ ಕೆಲಗಾರ್ ಅವರಿಗೆ ಟಿಕೆಟ್ ಕೊಡಬೇಕು, ಅರುಣ್ ಪರ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ ಕೂತಿದ್ದಾರೆ. ಈಗ ಅಭ್ಯರ್ಥಿ ಬದಲಾವಣೆ ಅಸಾಧ್ಯ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬಸವರಾಜ್ ಬೆಂಬಲಿಗರ ಮನವೊಲಿಕೆ ಕೂಡ ವಿಫಲ ಆಗಿದೆ. ಸಿಎಂ ಭೇಟಿ ಬಳಿಕ ಸಿಟ್ಟಿನಿಂದ ಬೆಂಬಲಿಗರು ತೆರಳಿದ್ದಾರೆ. ಇನ್ನೂ ಕೂಡ ರಾಣೆಬೆನ್ನೂರಲ್ಲಿ ಈ ಒಂದು ಬಂಡಾಯ ಶಮನ ಆಗುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಆಲ್ರೆಡಿ ಅಭ್ಯರ್ಥಿಯ ಘೋಷಣೆ ಆಗಿದೆ, ಆದ್ರೆ ಅಲ್ಲಿ ಬಂಡಾಯ ಶಮನ ಆಗ್ತಾ ಇಲ್ಲ. ಸಿಎಂ ಭೇಟಿ ಮಾಡಿ ಬೆಂಬಲಿಗರು ಈಗಲೂ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಅರುಣ್ ಕುಮಾರ್ಗೆ ಟಿಕೆಟ್ ಬೇಡ, ಬಸವರಾಜ್ ಅವರಿಗೆ ಕೊಡಿ, ಅವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಹೊರತು ಅರುಣ್ ಪರ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸಿಎಂ ಅವರನ್ನ ಭೇಟಿ ಆಗಿದ್ದಾರೆ, ಆದ್ರೆ ಆಲ್ರೆಡಿ ಟೈಮ್ ಮೀರಿ ಆಗಿದೆ, ಟೈಮ್ ಇನ್ನೂ ಕೂಡ ಇಲ್ಲ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಈಗ ಅಭ್ಯರ್ಥಿಯನ್ನ ಚೇಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಸಿಎಂ ಹೇಳಿದ ಮಾತಿಗೆ ಈಗ ಬಸವರಾಜ್ ಬೆಂಬಲಿಗರು ಒಂದು ರೀತಿಯಲ್ಲಿ ಸಿಟ್ಟಿನಿಂದ ತೆರಳಿದ್ದಾರೆ. ಮಂತ್ರಿಗಳನ್ನ ಭೇಟಿಯಾದಾಗ ಅವರು ರಾಣೆಬೆನ್ನೂರಿಗೆ ನಾವು ಪಂಚಮಶಾಲಿ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ವಚನಾನಂದ ಸ್ವಾಮಿಗಳ ಮಾತಿನ ಮೇರೆಗೆ ನಾವು ಅರುಣ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನೀವೆಲ್ಲರೂ ಅವರಿಗೆ ದುಡಿಬೇಕು, ನಮ್ಮ ಮಗ ರಾಘವೇಂದ್ರ ಅವರೆಲ್ಲರೂ ಕೂಡ ಬರ್ತಾರೆ, ನೀವೆಲ್ಲರೂ ದುಡಿರಿ ಅಂದ್ರೆ ನಾವು ಮತ್ತೆ ಅವರನ್ನು ಪ್ರಶ್ನೆ ಮಾಡಿದಾಗ ನೀವು ಬೇಕಾದ್ರೆ ದುಡಿರಿ, ಬೇಡಾದ್ರೆ ಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು. ಕಾರ್ಯಕರ್ತರಿಗೆ ಸಾಕಷ್ಟು ನೋವಾಗೈತಿ. ನಿನ್ನೆ ಡಾಕ್ಟರ್ ಬಸವರಾಜ್ ಕೇಲ್ಗಾರ್ ಅವರ ಮನೆ ಮುಂದೆ ಸುಮಾರು 10,000 ಜನ ಸೇರಿ ಒಕ್ಕೂರಿನಿಂದ ಕಣ್ಣೀರು ಹಾಕಿ ನಿಮಗೆ ನಾವು ಟಿಕೆಟ್ ತಂದೇ ತೀರ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾವೆಲ್ಲ ಈಗೇನು ಬಂದಿದ್ದೇವೆ. 50,000 ಓಟು ಪಡೆದಂಥ ಅಭ್ಯರ್ಥಿಗೆ ಬಿಟ್ಟು 8,000 ಮತಗಳನ್ನು ಪಡೆದು ಠೇವಣಿಯನ್ನು ಕಳೆದಿರ್ತಕ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಐತಾ? ಇಲ್ಲ, ಎದುರು ಪಾರ್ಟಿಯವರಿಗೆ ನಾವೇ ಆಹಾರ ಆದ್ವಿ, ಅವರಿಗೆ ಗೆಲುವನ್ನು ತಂದು ಕೊಡ್ತಕ್ಕಂಥ ಒತ್ತಡವನ್ನ ಹಾಕಿಕೊಟ್ಟಂಗಾಯ್ತು. ಅರುಣ್ ಕುಮಾರ್ಗೆ ಟಿಕೆಟ್ ಬೇಡ, ಬಸವರಾಜ್ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಬೆಂಬಲಿಗರು ಒತ್ತಾಯವನ್ನ ಮಾಡಿದ್ದಾರೆ. ಅದಕ್ಕೆ ಆಗದೇ ಇಲ್ಲ ಅಂತ ಹೇಳಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಗೋಕ